सौमित्री शत्रुघ्न देवा
ನಿನ್ನ ಪಾದಾವೃಂದಗಳಿಗೆ ವಂದಿಸಿಕೊಂಡಿದ್ದೇವೆ. ನಿನ್ನ ಮುಂದಿರುವಂತಹ ನಾವೆಲ್ಲರೂ ನಿನ್ನ ಚರಣದಾಸಿಯರಯ್ಯ ಚರಣದಾಸಿಯರು. ಈ ಮದನಾಕ್ಷಿಯು ನೀವ್ಯಾರೆಂದು ತಿಳಿಯದೆ ನಿಮ್ಮ ಅಶ್ವವನ್ನು ಬಿಸಿದ್ದಾಳೆ. ನಾವು ವೀರರು ನಮ್ಮಲ್ಲೂ ಪರಾಕ್ರಮವಿದೆ ಎಂದು ತಿಳಿದು ಹನುಮಡನ್ನು ದುರವೆಸಗಿದ್ದಾಳೆ. ಈಕೆ ಮಾಡಿದಂತಹ ಪಾಪಕ್ಷವನ್ನು ಮನ್ನಿಸಿ ಉದ್ಧರಿಸಬೇಕು ಸ್ವಾಮಿ, ಉದ್ಧರಿಸಬೇಕು. ಹೂವನಿ ದೇ ಭಕ್ತಿಯೊಳೆರಗೆ ಶತ್ರುಗ ಕನಿಕರದಿ ಮನ್ನಿದುದವೆ ಗದಿ ವನಿತೆ ಭಕ್ತಿಯೊಳೆರಗೆ ಶತ್ರುಗ ಕನಿಕರದಿ ಮನ್ನಿದುದವೆ ಗದಿ ನಿಮ್ ಮನದೊಳೆ ನಿದೆ ಪೇಳಿ ಮನದೊಳೆ ನಿದೆ ಬೇಳಿ ಆದ ಗೈವೆ ಉಪಕೃತಿಯ ಮಾರ್ದನ ಜಯ ಜಯ ರಾಮೌ ಪಾಯಿ ಪಾಯಿ ಗುಣಾಕರ ಮಕ್ಕಳಾಗಿ ಸಕಲ ಶಾಸ್ತ್ರ ಗೋವಿದರಾಗಿ ಬೆಳೆದು ನಿಂತ ಯುವಕರು ನಾವು. ಹೌದು ತಮ್ಮ,
ನಮ್ಮ ನಮ್ಮ ಕೀರ್ತಿ ಈಗಾಗಲೇ ನಾಲ್ಕು ದೇಶಗಳಿಗೆ ಹಬ್ಬಿದೆ. ಇದರಿಂದ ನಮ್ಮ ತಂದೆಯವರು ಬಹಳ ಹೆಮ್ಮೆ ಪಡುವಂತಾಗಿದಲ್ಲವೇ? ರಾಜಕೀಯದಲ್ಲಿಯೂ ತಂದೆಯವರಿಗೆ ಸಹಾಯ ಹಸ್ತವೊಂದಿತ್ತು. ಅವರ ಎರಡು ಭುಜಗಳಂತೆ ನಾವಿದ್ದೇವೆ. ಹೌದು ತಮ್ಮ. ತಮ್ಮ ಅಣ್ಣ, ನನ್ನ ಮನದಲ್ಲಿ ಎಂದು ಯೋಚನೆ ಮೂಡಿದೆ. ಏನಣ್ಣ ಅದು? ಅನುಜ ಪೊರಟನು ತೋಷದಿಂದ ನುಜ ನೋಡನೆ ಒನಗೆ ಪೊರಟನು ತೋಷದಿಂದ ನುಜ ನೋಡನೆ ಮನದೊಳ ದುರವಿಯುವುದು ಏಳೆನು ದರುಕ್ಮಾಂಗ ಒನಗೆ ಪೊರಟನು ತೋಷದಿಂದ ನುಜ ನೋಡನೆ ತಮ್ಮ ನಮ್ಮ ಈ ಜ್ಯೋತಿರ್ಮೇಧಪುರದಲ್ಲಿ ನಮ್ಮ ಉದ್ಯಾನವನ ಬಹಳ ಪ್ರಸಿದ್ಧವಾದದ್ದು ಅಲ್ಲವೇ? ದೇವೇಂದ್ರನ ನಂದನವನ ಧಿಕ್ಕರಿಸುವವನ ಎಂದು ಹೇಳುತ್ತಾರಲ್ಲ. ಹೌದು ತಮ್ಮ. ಇಂದು ಅಲ್ಲಿಗೆ ತೆರಳಿ ಅಲ್ಲಿ ಆನಂದವನ್ನು ಸವಿಯುವುದು ನಮಗೆ ಮರೆತೇ ಹೋಗಿದಲ್ಲವೇ? ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆಂದು ತೆರಳಿದ ನಾವು ಆ ಕಡೆಗೆ ತಿರುಗಿ ನೋಡಲಿಲ್ಲಲ್ಲ. ಹೌದು ತಮ್ಮ. ಆದ್ದರಿಂದ ಇಂದು ಅಲ್ಲಿಗೆ ತೆರಳಿ ಸ್ವಲ್ಪ ಹೊತ್ತು ವಿಶ್ರಾಂತಿಸಿ ಬರೋಣವೇ ತಮ್ಮ? ಅಣ್ಣನ ಮಾತಿಗೆ ತಮ್ಮ ಎಂದೂ ಅಲ್ಲ ಅಲ್ಲ ಎನ್ನಲಾರ ಬೆಳೋಣ ತಮ್ಮ ಬರಬೇಕೆ. ಪರಿಕಿ ಸೋ ಸಗಜನಿ ಉಪವನ ಸಿರಿಯ ಆ ಪರಿಕಿ ಸೋ ಪರಿಕಿ ಸೋ ಪರಿಕಿ ಸೋ ಸಗಜನಿ ಉಪವನ ಸಿರಿಯ ನೀ ಪರಿಕಿ ಸೋ ಪರಿಕಿ ಸೋ ಪರಿಕಿ ಸೋ ಸಗಜನಿ ಉಪವನ ಸಿರಿಯ ತರುಗಳ 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 ಮಧ್ಯದಿ ಜೋಪಿನಲದೆಯ ಅಲ್ಲಿ ತರುಗಳ 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 ಮಧ್ಯದಿ ಜೋಪಿನಲದೆಯ ಭರಿತ ಸುಮಗಳು ಮಕರಂದ 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 ಪೂರಿತೆಯ
ಭರಿತ ಸುಮಗಳು ಮಕರಂದ ಪೂರಿತೆಯ ಸರದದಿ ಸವಿಯುವ ಸರದದಿ ಸರದದಿ ಸವಿಯುವ ಷಟ್ಪದ ತದಿಯ ಅಲ್ಲಿ ಸರದದಿ ಸರದದಿ ಸವಿಯುವ ಸರದದಿ ಸರದದಿ ಸವಿಯುವ ಷಟ್ಪದ ತದಿಯ ಹರಿತ ಸುಮಗಳು ಮಕರಂದ ಪೂರಿತೆಯ ಪರಿಕೆ ಸೋದಾಗ ನೀವು ಪವನ ಸಿರಿಯ ಅರುವಳ ಮಧ್ಯಾದಿ ಗೋಪಿನಲತೆಯೋ ಪರಿಕೆ ಸೋದಾಗ ನೀ ಪರಿಕೆ ಸೋದಾಗ ನೀ ಉಪವನ ಸಿರಿಯೋ ಅಮ್ಮ ಅಣ್ಣ ನಮ್ಮ ಈ ಉದ್ಯಾನವನದಲ್ಲಿ ಎಷ್ಟೆಲ್ಲ ಬಗೆಯ ತರುಣತೆಗಳನ್ನು ಬೆಳೆಸಿದ್ದಾರಲ್ಲವೇ ತರ ತರದ ಹೂಗಳು ತಮ್ಮ ಮಕರಂದ ಬೀಸುತ್ತಿರುವ ಗಾಳಿಯ ಮೂಲಕ ಅನ್ನರಿಗೂ ಪಸರಿಸುತ್ತಿದೆ ತಮ್ಮ ಅದೇ ಹೂವಲ್ಲಿ ಕೂಡಿರುವ ಮಕರಂದವನ್ನು ತೀರಲು ತುಂಬಿಗಳು ಸಾಲು ನೋಡಿದೆಯ ಹೌದಣ್ಣ ಆ ಕಡೆ ನೋಡಿದೆಯ ಏನು ತಮ್ಮ ಕೆಲವು ಮರಗಳು ಮುಗಿಲನ್ನೇ ಮುಟ್ಟುವಂತೆ ಬೆಳೆದು ನಿಂತು ಸೂರ್ಯನ ಕಿರಣವನ್ನು ಭೂಮಿಗೆ ತಾಗದಂತೆ ಹಾಗೂ ಈ ಕಡೆ ಬರುವವರಿಗೆ ನೆರಳಿನ ಆಶ್ರಯ ನೀಡುತ್ತಿದೆ ಹೌದು ತಮ್ಮ ತಮ್ಮ ಅಣ್ಣ ಇತ್ತ ಕಡೆ ನೋಡು ಆ ತಿಳಿನೀರ ಕೊಳ ಅದರ ಮಧ್ಯದಲ್ಲಿ ಒಂದು ತಾವರೆ ಅದರ ಸುತ್ತಲೂ ಓಡಾಡುತ್ತಿರುವ ಹಂಸಗಳ ಚಂದ ನೋಡಿದೆಯ ನೋಡಿದಷ್ಟು ನೋಡೋಣ ಮುಂದುವರೆಯಲು ಮನಸ್ಸೇ ಬಾರುತ್ತಿಲ್ಲ ಹೌದು ತಮ್ಮ ಅಣ್ಣ ಇಲ್ಲಿ ಬಾ ಏನು ತಮ್ಮ ಆ ಕಡೆ ನೋಡಿದೆಯ ಒಂದು ಕುದುರೆ ಸರಸಿಯ ಬದಿಯಲ್ಲಿ ಅತ್ತಿಂದ ಇತ್ತ ಇತ್ತಿಂದತ್ತ ಓಡಾಡುತ್ತಾ ಇದೆ ಹೌದು ತಮ್ಮ ಅದನ್ನು ಕಾಣುವಾಗ ಸಾಮಾನ್ಯ ಕುದುರೆ ಅಂತೆ ಕಾಣುವುದಿಲ್ಲ ಅದರ ಮೈ ಪರೀಕ್ಷಿಸಿದೆಯ ಕನಕಮಯದ ಭರಣ ಶೋಭಿ ಕನಕಮಯದ ಭರಣ ಶೋಭಿ ಘನತರದ ವಾಜಿಯನ್ನು ಬರಿಗಿದೆ ಘನತರದ ವಾಜಿಯನ್ನು ಪರಿಕಿಸಿ ಅದರ ಪಣೆಯೊಳಗೆ ಬರೆದಿರ್ಪ ಲೇಖನವ ತಮ್ಮ ಅದರ ಹಣೆಯಲ್ಲಿ ನೋಡಿದೆ ಚಿನ್ನದ ಬಣ್ಣದ ಲೇಖನವಿದೆ ಸ್ಪಷ್ಟ ಪುಷ್ಟವಾಗಿ ಶ್ವೇತವರ್ಣದಿಂದ ಕೂಡಿದೆ ಅಲ್ಲವೇ ತಮ್ಮ ಅದರ ಮೈ ಮೇಲೆಲ್ಲ ಚಿತ್ರಾಭರಣಗಳೇ ಕೂಡಿದೆ ಹೌದು ತಮ್ಮ ಅದರ ಹಣೆಯಲ್ಲೊಂದು ಚಿನ್ನದ ಬಣ್ಣದ ಲೇಖನ ತಮ್ಮ ಇದನ್ನೆಲ್ಲ ಕಾಣುವಾಗ ಇದು ಪರರಾಜರಿಂದ ಬಿಡಲ್ಪಟ್ಟ ದುರ್ಗ ಎಂದು ಕಾಣುತ್ತಿದೆ ಹೌದಮ್ಮ ನೀನೊಂದು ಕಾರ್ಯವನ್ನು ಮಾಡಬೇಕು ಕುದುರೆಯನ್ನು ಬಂಧಿಸಿ ಅದರ ಹಣೆಯಲ್ಲಿರುವ ಲೇಖನವನ್ನು ವಾಚಿಸಿ ತರಬೇಕು ಈಗಲೇ ತರುತ್ತೇನೆ ಅಣ್ಣ ಮುಖರಾಶ್ಚರ್ಯ ರಾಮನು ದೇವದೇವೋತ್ತಮನಂತೆ ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಂತೆ
ಅಲ್ಲವೇ ಅಲ್ಲ ನಮ್ಮ ಆರಾಧ್ಯ ದೇವತನಾದ ಪರಮೇಶ್ವರ. ಆ ವಿಚಾರ ಏನು ಗೊತ್ತು ಈ ಭಂಡರಿಗೆ? ವೀರರಾದರೆ ಕಟ್ಟಿ ಕಾದಾಡಬೇಕಂತೆ. ಹಾಗಾದರೆ ಇವರ ದೃಷ್ಟಿಯಲ್ಲಿ ಬಿಕ್ಕುಳಿದ ರೂಪರಲ್ಲ ಅಬಲರೆಂದು ಭಾವಿಸ್ತಾರೆ. ಅಮ್ಮ ಕಟ್ಟು ಕುದುರೆಯನ್ನು ನಾವು ಪರಾಕ್ರಮಿಗಳೆಂದು ತೋರಿಸುವ ಅಣ್ಣ ದುರ್ಗಾಗಿ ತದೇ ಅಂತ ದಿನ ದೈತ ದೈತ